ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ಸುಲಭವಾಗಿ ಮನೆಯಲ್ಲಿ ಸಾಂಬಾರು ಪೌಡರ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಡ್ಲಿ ಸಾಂಬಾರು ಮಾಡ್ಕೊಳ್ಬೋದು, ಹಾಗೆ ರೈಸ್ ಜೊತೆಗೆ ನಾವು ಸಾಂಬಾರು ಕೂಡ ನಾವು ಮಾಡ್ಕೊಳ್ತೀವಲ್ಲ, ಆ ಒಂದು ಸಾಂಬಾರು ಮಾಡೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನಾವು ಮಾಡಿ ಒಂದು ಏರ್ ಟೈಟ್ ಕಂಟೈನರ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 4 ರಿಂದ 5 ತಿಂಗಳವರೆಗೆ ನಾವು ಇದು ಬಳಕೆ ಮಾಡ್ಬೋದು. ನೆಕ್ಸ್ಟು ಮಾಡೋಣ. ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಾಡೋದನ್ನು ನೋಡೋಣ. ನಾನು ಮೊದಲಿಗೆ 1 ಕಪ್ಪಷ್ಟು ಈ ಒಂದು ಕೊತ್ತಂಬರಿ ಬೀಜ ಅಂತೀವಲ್ಲ, ಆ 1 ಕಪ್ ತೊಗೊಂಡಿದ್ದೀನಿ. ಹಾಗೆ 1.5 ಕಪ್ಪಷ್ಟು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬ್ಯಾಡಿಗೆ ಖಾರ ಜಾಸ್ತಿ ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೋಬೋದು, ಖಾರ ಜಾಸ್ತಿ ಇರುತ್ತೆ ಅದು. ಇದು ಬ್ಯಾಡಿಗೆ ಆದರೆ ಖಾರ ಕಡಿಮೆ ಇರುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ತೊಗರಿಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿ ರೈಸ್ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಕಡಿಮೆ ತೊಗೋಬೇಕಾಗುತ್ತೆ, 1 ಟೀಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. 1 ಟೀಸ್ಪೂನು ಮೆಂತ್ಯ ಕಾಳು, ಇದು ಕೂಡ ಕಡಿಮೆ ತಗೊಂಡ್ರೆ ಒಳ್ಳೆಯದು. 1 ಟೀಸ್ಪೂನ್ ಇಂಗು, 1 ಟೀಸ್ಪೂನ್ ಅರಿಶಿನದ ಪುಡಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1/2 ಟೀಸ್ಪೂನಷ್ಟು ಮೆಣಸಿನಕಾಳು, ಹಾಗೆ ಉಪ್ಪು ತೊಗೊಂಡಿದ್ದೀನಿ. 1 ಟೀಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಇವು ನೆಕ್ಸ್ಟು ಎಲ್ಲ ಡ್ರೈ ರೋಸ್ಟು ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ರೋಸ್ಟ್ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ. ಈಗ ಮೆಣಸಿನಕಾಯಿನ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ, ಈಗ ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ಬೋದು, ಇದ್ರ ಬ್ಯಾಡಿಗೆ ಮೆಣಸಿನಕಾಯಿ ಬದಲು ಗುಂಟೂರು ಮೆಣಸಿನಕಾಯಿ ತೊಗೋಬೋದು. ಈಗ ನಾನು 1 ಕಪ್ ಕೊತ್ತಂಬರಿ ಬೀಜ ತೊಗೊಂಡ್ರೆ 1.5 ಕಪ್ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಈಗ ಇದು ಹುರ್ಕೊಂಡಿದ್ದೀನಿ. ಈಗ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಆದಷ್ಟು ನಾವು ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು, ಎಲ್ಲ ಸಾಮ ಇವುಗಳು. ಈಗ ಕೊತ್ತಂಬರಿ ಬೀಜ ಕೂಡ ಅಷ್ಟೇ, ನನಗೆ ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟು, ನಾನು ಯಾವುದೇ ಥರ ಎಣ್ಣೆ ಹಾಕ್ತಾ ಇಲ್ಲ ಏನಿಲ್ಲ, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರ್ಕೊಳ್ಳೋಣ. ಹೈ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ, ಆದಷ್ಟು ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಾಂಬಾರು ಪುಡಿ ತುಂಬಾ ಚೆನ್ನಾಗಾಗುತ್ತೆ, ಘಮ ಘಮ ಅಂತೇಳಿ ಆಗುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಈಗ 1 ಟೇಬಲ್ಸ್ಪೂನ್ ಕಡಲೆಬೇಳೆ, 1 ಟೇಬಲ್ಸ್ಪೂನು ತೊಗರಿಬೇಳೆ, 1 ಟೇಬಲ್ಸ್ಪೂನು ಉದ್ದಿನಬೇಳೆ, ಹಾಗೆ ಇದ್ರ ಜೊತೆಗೆ 1 ಟೇಬಲ್ಸ್ಪೂನ್ ಅಕ್ಕಿ ರೈಸ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಕೂಡ ಅಷ್ಟೇ, ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ, ಇದು ಕೂಡ ತೆಕ್ಕೋಣ. ಇವಾಗ ತೆಕ್ಕೊಂಡ ನಂತರ ಈಗ 1 ಟೀಸ್ಪೂನು ಮೆಂತ್ಯ ಕಾಳು, 2 ಟೀಸ್ಪೂನು ಅಥವಾ 1 ಟೇಬಲ್ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಟೀಸ್ಪೂನಷ್ಟು ಸಾಸಿವೆ, 1/2 ಟೀಸ್ಪೂನ್ಕಿಂತ ಕಡಿಮೆ ಅಷ್ಟು ಮೆಣಸಿನ ಕಾಳು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊಳ್ಳೋಣ. ಆಗಲೇ ಹೇಳಿದಾಗೆ ನಾನು ಆದಷ್ಟು ಸಣ್ಣ ಉರಿಯಲ್ಲಿ ಹುರ್ಕೊಂಡು ಪೌಡರ್ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಪೌಡರ್, ಘಮ ಘಮ ಅಂತೇಳಿ ಆಗುತ್ತೆ. ಈಗ ಎಲ್ಲ ಹುರ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ತಣ್ಣಗಾದ ನಂತರ ಎಲ್ಲ ಅರಿಶಿನದ ಪುಡಿ ಇಂಗು ಎಲ್ಲ ಹಾಕಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ತಣ್ಣಗಾಗಿದೆ, ಮೊದಲಿಗೆ ಮಿಕ್ಸಿ ಜಾರ್ನಲ್ಲಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಈಗ ಇದು ಪುಡಿ ಈ ಥರ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಈಗ ಉಳಿದಿರೋಂಥದ್ದೆಲ್ಲ ನಾನು ಹುರಿದಿಟ್ಕೊಂಡಿದ್ದೀನಲ್ಲ ಅದೆಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ಎಲ್ಲ ಸೇರಿಸಿ ಹಾಕ್ಕೊಳ್ಳೋಣ. ಇವಾಗ ಇದು ಹಾಕ್ಯಂಡ ನಂತರ ಅರಿಶಿನದ ಪುಡಿ ಮತ್ತು ಇಂಗು ತೊಗೊಂಡಿದ್ದೀನಲ್ಲ, 1 ಟೀಸ್ಪೂನು ಹಾಕ್ಕೊಳ್ಳೋಣ. ಇಂಗು 1 ಟೀಸ್ಪೂನು, ಅರಿಶಿನದ 1 ಟೀಸ್ಪೂನು. ಈಗ ಉಪ್ಪು, ಉಪ್ಪು ಹಾಕೋದ್ರಿಂದ ನಾವು ಸಾಂಬಾರು ಪುಡಿ ಸ್ವಲ್ಪ ದಿನ ಇಟ್ಕೊಂಡ್ರೂ ಕೂಡ ಇದು ಕೆಡಲ್ಲ, ಹಾಗಾಗಿ ಉಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಪೌಡರ್ ಮಾಡ್ಕೊಂಡಿದ್ದೀನಿ, ಈ ಥರ ನೈಸಾಗಿ ಪೌಡರ್ ಚೆನ್ನಾಗಿ ಆಗಿದೆ. ಈ ಒಂದು ಸಾಂಬಾರು ಪುಡಿನ ಒಂದು ಏರ್ ಟೈಟ್ ಕಂಟೈನರು ಅಥವಾ ಗ್ಲಾಸ್ ಜಾರ್ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 4 ರಿಂದ 5 ತಿಂಗಳವರೆಗೆ ಇದು ಬಳಕೆ ಮಾಡ್ಬೋದು. ಇಡ್ಲಿ ಸಾಂಬಾರು ಆಗಿರ್ಬೋದು, ಅನ್ನದ ಜೊತೆಗೆ ಸಾಂಬಾರು ಕೂಡ ನಾವು ಮಾಡ್ಕೊಳ್ಬೋದು, ಅದು ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸಾಂಬಾರು ಪುಡಿ ಈಗ ರೆಡಿಯಾಗಿದೆ. ಹಾಗೆ ನನ್ನ ಅಡಿಗೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.